ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜುಲೈ ಹದಿನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಸ್ತುತಿ ಕೃತಜ್ಞತೆಯುಳ್ಳ ಆತ್ಮವನ್ನು ಬೆಳೆಸಿಕೊಳ್ಳುವುದು ಮತ್ತು ದೇವರ ಎಲ್ಲಾ ಸದ್ಗುಣವುಳ್ಳ ಪ್ರೀತಿಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದೇ ಕ್ರೈಸ್ತರ ಸಂತೋಷವುಳ್ಳ ಜೀವನದ ರಹಸ್ಯವಾಗಿದೆ ಅಂತಹ ಆತ್ಮವನ್ನು ಬೆಳೆಸಿಕೊಳ್ಳಬೇಕಾದ ನಾವು ಯಾವಾಗಲೂ ಆತನ ಕರುಣೆ ಮತ್ತು ಕೃಪೆಯ ಕ್ರಿಯೆಗಳನ್ನು ನಮ್ಮ ಮನಸ್ಸಿಗೆ ತರಬೇಕು ಮತ್ತು ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಆಗಾಗ ಹೇಗೆ ಆತನ ಎಲ್ಲಾ ಸದ್ಗುಣಗಳನ್ನು ನೆನಪಿಸಿಕೊಳ್ಳುತ್ತೇವೆಂದು ಆತನಿಗೆ ತಿಳಿಸಬೇಕು ಆತನ ಪ್ರೀತಿ ಮತ್ತು ಅಕ್ಕರೆಯ ಪ್ರತಿಯೊಂದು ಹೊಸ ಪುರಾವೆಗಳು ಅಂದರೆ ಸಾಕ್ಷಿಗಳು ನಂಬಿಕೆಯನ್ನು ಹೇಗೆ ಆಳವಾಗಿ ಬೇರೂರಿಸಲು ಕಾರಣವಾಗುತ್ತದೆ ಮತ್ತು ಆತನ ಪ್ರಸನ್ನತೆಯ ಅರಿವುಂಟಾಗಿ ಕರುಣೆಯನ್ನು ಅಧಿಕ ಪೂರ್ಣವಾಗಿ ಅರಿತುಕೊಂಡಿರುವುದನ್ನು ಮತ್ತು ಹೇಗೆ ಇಂತಹ ಅನುಭವಗಳ ಮೂಲಕ ನಮ್ಮ ಪ್ರೀತಿ ಮತ್ತು ಸಂತೋಷವು ಹೆಚ್ಚಾಗುತ್ತದೆ ಎಂದು ಆತನಿಗೆ ಹೇಳುತ್ತೇವೆ ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ ನಾವು ಪ್ರತಿ ಸಾರಿಯೂ ಆತನ ಹೊಸ ಪ್ರೀತಿಯ ಗುರುತನ್ನು ನೋಡುತ್ತೇವೆ ನಿಜವಾಗಿಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಪ್ರೀತಿ ನಮ್ಮಲ್ಲಿದ್ದರೆ ನಮ್ಮ ಹೊಸ ಪ್ರೀತಿಯ ಗುರುತನ್ನು ನೋಡುತ್ತೇವೆ ಮತ್ತು ನಾವು ಹೆಚ್ಚು ಹೆಚ್ಚಾಗಿ ದೇವರಲ್ಲಿ ಸಂತೋಷ ಪಡುತ್ತೇವೆ ಏಕೆಂದರೆ ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಆನಂದವಿದೆ ಈ ನಿಟ್ಟಿನಲ್ಲಿ ನಮ್ಮ ಕರ್ತನು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಪ್ರೋತ್ಸಾಹಿಸಿ ಆಗಾಗ ನಾವು ದೇವರ ಬಳಿ ಪ್ರಾರ್ಥಿಸಿ ಆತನ ದಯೆ ನಮಗೆ ದೊರೆಯಲು ಅಧಿಕವಾಗಿ ಬೇಡಿಕೊಳ್ಳಬೇಕೆಂದು ಹೇಳುತ್ತಾನೆ